ಶಿವಮೊಗ್ಗದಲ್ಲಿ ನಾಳೆ ಯುವ ನಿಧಿಗೆ ಚಾಲನೆ ಸಿಗಲಿದೆ. ಇದರ ಹಿನ್ನೆಲೆ ಜನಜಾಗೃತಿಗೆ ಶಿವಮೊಗ್ಗದಲ್ಲಿ ಕಾಂಗ್ರೆಸ್ನಿಂದ ಅಭಿಯಾನ ಕೂಡ ನಡೆಯುತ್ತೆ. ಡಿವಿಎಸ್ ಡಿಗ್ರಿ ಕಾಲೇಜು ಆವರಣದಲ್ಲಿ ಸಹಿ ಸಂಗ್ರಹ ಕ್ಯಾಂಪೇನ್ ವೈದ್ಯಕೀಯ ಶಿಕ್ಷಣ ಸಚಿವ ಶರಣಪ್ರಕಾಶ್ ಪಾಟೀಲ್ರಿಂದ ಚಾಲನೆ. ಸಹಿ ಸಂಗ್ರಹದ ಮೂಲಕ ನಾಳೆಯ ಕಾರ್ಯಕ್ರಮಕ್ಕೆ ಆಹ್ವಾನವನ್ನ ಕೊಡಲಾಗಿದೆ. ಡಿವಿಎಸ್ ಡಿಗ್ರಿ ಕಾಲೇಜು ಆವರಣದಲ್ಲಿ ಸಹಿ ಸಂಗ್ರಹ ಕ್ಯಾಂಪೇನ್ ಈ ಮೂಲಕ ನಾಳೆ ನಡೆಯುವಂತಹ ಕಾರ್ಯಕ್ರಮಕ್ಕೆ ಒಂದು ರೀತಿ ಆಹ್ವಾನವನ್ನು ಕೊಟ್ಟಿದ್ದಾರೆ. ಈಗಾಗಲೇ 1.5 ಲಕ್ಷ ಜನರು ಸೇರ್ತಾರೆ ಅಂತ ಸಚಿವರಾಗಿರುವಂತಹ ಮಧು ಬಂಗಾರಪ್ಪನವರು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಎಲ್ಲ ರೀತಿಯ ಸಿದ್ಧತೆ ಕೂಡ ಆಗಿದೆ ಅಂತ. ಶಿವಮೊಗ್ಗದಲ್ಲಿ ನಾಳೆ ಯುವ ನಿಧಿಗೆ ಚಾಲನೆ ಸಿಗುತ್ತೆ. ಅದರ ಬಗ್ಗೆ ಜನಜಾಗೃತಿ ಮೂಡಿಸೋದಕ್ಕೆ ಅಂತ ಕಾಂಗ್ರೆಸ್ನಿಂದ ಈ ಒಂದು ಅಭಿಯಾನ. ಡಿವಿಎಸ್ ಡಿಗ್ರಿ ಕಾಲೇಜ್ ಏನಿದೆ ಅಲ್ಲಿ ಸಹಿ ಸಂಗ್ರಹಿಸುವಂತಹ ಕೆಲಸವನ್ನ ಮಾಡಿದ್ದಾರೆ. ಆ ಮೂಲಕ ನಾಳೆ ನಡೆಯುವಂತಹ ಕಾರ್ಯಕ್ರಮಕ್ಕೆ ಒಂದು ರೀತಿ ಇದು ಆಮಂತ್ರಣ. ನಾಳೆ ನಡೆಯುವಂತಹ ಕಾರ್ಯಕ್ರಮ ಏನು, ಅದ್ರ ಬಗ್ಗೆ ಮಾಹಿತಿ ಏನು ಅನ್ನುವಂಥ ತಿಳಿಸುವಂಥ ಪ್ರಯತ್ನ. ಡಿಗ್ರಿ ಆದಮೇಲೆ ಯಾರೆಲ್ಲ ನಿರುದ್ಯೋಗಿಗಳಾಗಿರ್ತಾರೆ ಅವರಿಗೆ ಈ ಒಂದು ನಿರುದ್ಯೋಗ ಭತ್ಯೆ ಸಿಗುತ್ತೆ. ಅದೇ ರೀತಿಯಾಗಿ ಡಿಪ್ಲೊಮೊ ಆದರೂ ಅಷ್ಟೇ, ವ್ಯಾಸಂಗ ಮಾಡಿರ್ತಾರೆ ಆದರೆ ಉದ್ಯೋಗ ಸಿಕ್ಕಿರಲ್ಲ, ಉದ್ಯೋಗಕ್ಕಾಗಿ ಅಲ್ದಾಡಿರ್ತಾರೆ. 2 ವರ್ಷಗಳ ಕಾಲ ಈ ಒಂದು ಉದ್ಯೋಗ ಭತ್ಯೆಯನ್ನು ನಿರುದ್ಯೋಗ ಭತ್ಯೆಯನ್ನು ಕೊಡಲಾಗುತ್ತೆ. ಹೆಂಗೋ ನಿರುದ್ಯೋಗ ಭತ್ಯೆ ಬರ್ತಾ ಇದೆ ಅನ್ನುವಂಥ ಕಾರಣಕ್ಕೆ ಕೆಲಸ ಹುಡುಕ್ತೆ, ಹಾಗೆ ಮನೇಲಿರೋ ಹಾಗಿಲ್ಲ, ಕೆಲಸವನ್ನು ಹುಡುಕೋಬೇಕು. ಕೊಟ್ಟಿರುವಂತಹ ಅವಕಾಶವನ್ನು ಸದುಪಯೋಗ ಪಡಿಸ್ಕೊಂಡು ಯುವ ನಿಧಿಯಿಂದ ಬರ್ತಿರುವಂತಹ ಹಣ ಏನಿದೆ ಅದನ್ನು ಬಳಸ್ಕೊಂಡು ಉದ್ಯೋಗವನ್ನು ಹುಡುಕೋಬೇಕು ಅನ್ನುವಂಥ ಕಾರಣಕ್ಕೆ ಈ ಯುವ ನಿಧಿ ಇಂದ ಸಿಗ್ತಾ ಇರುವಂತಹ ಭತ್ಯೆ ಇದು.